श्रीगुरु बसवलिंगाय नमः। ओम श्री गुरु बसवलिंगाय नमः। ಇತ್ತೀಚೆಗೆ ಎಲ್ಲ ಕಡೆಯೂ ಕೂಡ ಕೋವಿಡ್ 19 ಬಹಳಷ್ಟು ರಾಷ್ಟ್ರಗಳನ್ನ ವ್ಯಾಪಿಸಿಬಿಟ್ಟು ಸಾವಿರಾರು ಗಟ್ಟಲೆ ಲಕ್ಷಗಟ್ಟಲೆ ಜನರಲ್ಲಿ ಸತ್ತಿದ್ದಾರೆ ಅಂತ ಕೊಂಡಿದ್ದೇವೆ. ಎಷ್ಟೋ ಲಕ್ಷ ಲಕ್ಷ ಜನಕ್ಕೆ ಅದಿನ್ನೂ ಕೂಡ ಬರ್ತಾ ಇದೆ ಅಂತ ಕೊಂಡುಕೊಂಡು ನೋಡ್ತಿದ್ದೇವೆ. ನೀವೆಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಕೊಂಡು ಸೂಚಿಸಿದ್ದೇನೆ. ಇಲ್ಲಿ ಇದೊಂದು ಬಹಳ ಮುಖ್ಯವಾದತಕ್ಕಂಥ ವಿಷಯ. ಈ ಒಂದು ಸಂದರ್ಭದಲ್ಲಿ ನಾವು ತಿಳ್ಕೊಬೇಕಾಗಿದೆ, ಒಂದು ಜವಾಬ್ದಾರಿಯಿಂದ ನಾವು ನಡೆಯಬೇಕಾಗಿದೆ. ಈ ಒಂದು ಕೋವಿಡ್ 19 ಇವತ್ತು ವಿಶ್ವವ್ಯಾಪಿಗೆ ಹರಡ್ತಾ ಇದೆ. ಹೌದಾ, ಎಷ್ಟು ಲಕ್ಷಗಟ್ಟಲೆ, ಸುಮಾರು 2 ಲಕ್ಷ ಇವತ್ತಿಂದ ಕೂಡ 2 ಲಕ್ಷ ಜನ ಸತ್ತಿದ್ದಾರೆ ಅಂತ ನೋಡ್ತೇವೆ. ಆನಂತರ ಸುಮಾರು ಎಷ್ಟು ಲಕ್ಷಗಟ್ಟಲೆ ತನಕನೂ ಕೂಡ ಅಲ್ಲಿ ಜನಗಳಿಗೆ ಇನ್ನೂ ಕೂಡ ಅದಿದೆ ಅಂತ ನೋಡ್ತೇವೆ. ಎಲ್ಲ ವಿಶ್ವದ ಎಲ್ಲ ಕಡೆಯೂ ಕೂಡ ಹಬ್ಬತಾ ಇದೆ ಅಂತ ನೋಡ್ತೇವೆ. ಆದ್ದರಿಂದ ಇಲ್ಲಿ ನಾವೇನು ಮಾಡಬೇಕು ಅಂತ ಕೊಂಡಿದ್ದಾಗ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಜವಾಬ್ದಾರಿ ತಿಳ್ಕೊಂಡಿರಬೇಕು. ಜವಾಬ್ದಾರಿ ಅಂತಂದಾಗ ಅನವಶ್ಯಕವಾಗಿ ನಾವು ಹೊರಗಡೆ ಹೋಗಬಾರ್ದು ಅಂತಕ್ಕದ್ದು ಬಹಳ ಮುಖ್ಯ. ಆನಂತರ ನಾವು ಎಚ್ಚರಿಕೆಯಿಂದ ಇರಬೇಕು, ಅದು ಬಹಳ ಮುಖ್ಯ. ಈ ಒಂದು ಕೋವಿಡ್ ಇದ್ರ ಬಗ್ಗೆ ಕೇಳಿದಾಗ ಬಸವಣ್ಣನವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಬಹುದೇ, ಏರಿ ನೀರಂಬಡೆ ಬೇಲೆ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕೊಳ್ಳುವಡೆ ಇನ್ನಾರಿಗೆ ದುರ್ವನೆಯ ಕೂಡಲ ಸಂಗಮ ದೇವ, ನೀ ಹುಟ್ಟಿಸಿ ಜೀವನ ಬಹುದಕ್ಕೆ ಮಾಡಿದ ಬಳಿಕ ಬಿಡಿಸುವಾರುಂಟು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಎಲ್ಲವೂ ಕೂಡ ಪರಮಾತ್ಮನ ಆಟ. ಆದರೆ ಪರಮಾತ್ಮನ ಆಟ ಅಂತ ನೋಡ್ತೇವೆ, ಇದರಲ್ಲಿ ನಮ್ಮ ಪಾತ್ರ ಎಷ್ಟಿದೆ ಅಂತ ತಿಳ್ಕೊಂಡು ಕೂಡ ನಾವು ಅಂತರ್ವಲೋಕನ ಮಾಡ್ಕೋಬೇಕಾಗಿದೆ. ಇದರಲ್ಲಿ ನಮ್ಮ ಪಾತ್ರ ಎಷ್ಟಿದೆ ಅಂತ ತಿಳ್ಕೊಂಡು ನಾವು ಅಂತರ್ವಲೋಕನ ಮಾಡ್ಕೋಬೇಕಾಗಿದೆ. ಯಾಕೆ? ಒಂದು ಕಡೆ ಜನ ಸಾಯ್ತಾ ಇದ್ದಾರೆ, ಅದು ಒಂದು ಕಡೆಗೆ ಬದಿಗಿಡಿ. ಎರಡನೇದಾಗಿ ನಾವೀಗ ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡಿಕೊಳ್ಳೋಣ. ಕೋವಿಡ್ ಯಾಕೆ ಬಂತು, ಅದು ಹೇಗೆ ಬಂತು, ಇವೆಲ್ಲವೂ ಕೂಡ ಬಹಳ ಮುಖ್ಯ. ಇದೆಲ್ಲದೂ ಕೂಡ ಯಾಕಾಯಿತು ಅದು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಒಂದು ಕಡೆಗೆ ಬಸವಣ್ಣ ಹೇಳ್ತಾರೆ, ಇಲಿ ಗಡಹ ನೊಡ್ಡಿದಲ್ಲಿ ಇಪ್ಪಂತೆಯನ್ನ ಸಂಸಾರ ಅಕಟ ಅಕಟ ತನುಕಡವನ್ನಕ್ಕ ಮಾಡದು ಹೆರ್ರ ಬಾಧಿಸುವುದು ತನುಕಡವನ್ನಕ್ಕ ಮಾಡದು ಹೆರ ಛಿದ್ರಿಸುವುದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮನುಷ್ಯನಿಗೆ ಇದನ್ನು ಹೋಲಿಸ್ಕೋಬೇಕಾಗಿದೆ. ಒಂದು ಇಲಿ ಗಡಹ ನೊಡ್ಡಿದಲ್ಲಿ ಇಪ್ಪಂತೆಯನ್ನ ಸಂಸಾರ ಅಂತ ಹೇಳ್ತಾರೆ. ಅಂದರೆ ಒಂದು ಇಲಿ ಏನು ಮಾಡುತ್ತೆ, ಗಡಹ ಒಂದು ಸಂಗ್ರಹ, ಧಾನ್ಯಗಳ ಸಂಗ್ರಹ ಎಲ್ಲಿರುತ್ತೋ ಅಲ್ಲಿನಾಗುತ್ತೆ, ಅಲ್ಲಿ ಇಲಿ ಅಲ್ಲಿ ಅಲ್ಲೇ ಇರುತ್ತೆ, ಕಾಯ್ತಾ ಇರುತ್ತೆ. ಇದು ಯಾವಾಗ ಅದನ್ನು ತಗೋತೀನೋ ಯಾವಾಗ ಅದನ್ನು ತಗೋತೀನಿ, ತಗೊಳ್ಳೋತನಕ್ಕೂ ಕೂಡ ಇದಕ್ಕೆ ಸಮಾಧಾನ ಇಲ್ಲ, ತಗೊಳ್ಳೋತನಕ್ಕೂ ಸಮಾಧಾನ ಅಲ್ಲೇ ಇರುತ್ತೆ. ಎಷ್ಟೋ ಸಲ ಅದಕ್ಕೆ ತನಗೆ ಮೃತ್ಯು ಬರುತ್ತೆ ಅಂತ ಗೊತ್ತಿದ್ರೂ ಕೂಡ ಆ ಸ್ಥಳವನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗೋದಿಲ್ಲ, ಅದು ಅಷ್ಟು ಕಾಯ್ತಾ ಇರ್ತದೆ. ಯಾಕೆ? ಅದು ಬೇಕು ಬೇಕು ಅಂತಕ್ಕಂಥ ಒಂದು ವಿಕಾರವಾಗಿರ್ತಕ್ಕಂಥ ಬಯಕೆ ಅದು ಅಲ್ಲೇ ಕೂತಿರುತ್ತೆ. ಅಷ್ಟೇ ಅಲ್ಲ, ಅದೇನು ಮಾಡುತ್ತೆ ಅಂದರೆ ತನ್ನ ಹಿತಕ್ಕೋಸ್ಕರ ಏನು ಮಾಡುತ್ತೆ, ಬೆಲೆಗಳನ್ನ ತೋರ್ತದೆ. ಹೆಗ್ಗಣಗಳು ಎಷ್ಟೆಷ್ಟು ಮನೆಗಳನ್ನು ಮನೆ ಕೆಳಗಡೆಗೆಲ್ಲ ಫೌಂಡೇಶನ್ ಅಲ್ಲಿ ಬೆಲೆ ತೋರ್ತೇವೆ ಅಂತ ಕೊಡ್ತೇವೆ. ಅಂದರೆ ಎಷ್ಟು ಡಿಸ್ಟ್ರಕ್ಟಿವ್ ಇದೆ ಅಂತ ತಿಳ್ಕೊಂಡು, ಆ ಒಂದು ಇಲಿ ಎಷ್ಟು ಡಿಸ್ಟ್ರಕ್ಟಿವ್ ಇದೆ, ತನಗೆ ತೊಂದರೆ ಬರ್ತಾ ಇದ್ರೂ ಕೂಡ ಅದನ್ನು ಪರಿಗಣಿಸ್ತಾ ಇಲ್ಲ, ಅಷ್ಟೇ ಅಲ್ಲ ಇತರಿಗೂ ಕೂಡ ಅದು ತೊಂದರೆ ಕೊಡ್ತಾ ಹೋಗ್ತಾ ಇದೆ. ಯಾವುದು ಆ ಇಲಿ ಅಂತಕ್ಕಂಥದ್ದು, ಆ ರೀತಿಯಲ್ಲಿದೆ ಮನುಷ್ಯನ ಸ್ವಭಾವ ಅಂತಕ್ಕಂಥ ಮಾತನ್ನು ಬಸವಣ್ಣ ಎಚ್ಚರಿಕೆ ಮಾಡ್ತಾರೆ. ನಮ್ಮನ್ನು ಅವಲೋಕ ಮಾಡ್ಕೋಬೇಕು ಅಂದರೆ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ, ಅವಲೋಕನ ಮಾಡ್ಕೋಬೇಕಾಗಿದೆ. ನಮ್ಮಲ್ಲಿ ಎಷ್ಟು ಡಿಸ್ಟ್ರಕ್ಟಿವ್ ಮೈಂಡ್ ಇದೆ ಅಂತ ತಿಳ್ಕೊಂಡು, ಎಷ್ಟು ವಿನಾಶಕಾರಿ ಬುದ್ಧಿ ನಮ್ಮಲ್ಲಿದೆ ಅಂತ ತಿಳ್ಕೊಂಡು ಆಲೋಚನೆ ಮಾಡಿ, ನಾವೇನು ಮಾಡಿದೀವಿ ಆಲೋಚನೆ ಮಾಡಿ. ಪರಮಾತ್ಮ ಈ ಜಗತ್ತು ಯಾರ್ದು? ಈ ಜಗತ್ತು ಪರಮಾತ್ಮನದು, ಈ ಜಗತ್ತು ಪರಮಾತ್ಮನದು. ಆನಂತರ ಪರಮಾತ್ಮ ಬರೀ ಮನುಷ್ಯರಿಗೋಸ್ಕರ ಈ ಜಗತ್ತನ್ನು ಕೊಟ್ಟಿದ್ದಾನೆ? ಇಲ್ಲ, ಮನುಷ್ಯರಿಗೋಸ್ಕರ ಇಲ್ಲ, ಇದು ಮನುಷ್ಯನಿಗೂ ಇದೆ, ಪ್ರಾಣಿಗಳಿಗಿದೆ, ಪಕ್ಷಿಗಳಿಗಿದೆ, ಮೀನು ಮೊಸಳೆ ಅಂಥ ಜಲಚರಿಗಳಿಗೂ ಕೂಡ ಇದೆ. ಎಲ್ಲವಕ್ಕೂ ಕೂಡ ಚೆನ್ನಾಗಿರಲಿ ಅಂತ ಕಂದುಟ್ಟಿಕೊಂಡ ಪರಮಾತ್ಮ ಈ ಸುಂದರವಾಗಿರ್ತಕ್ಕಂಥ ಜಗತ್ತನ್ನು ಕಟ್ಟಿದ್ದಾನೆ. ಇದು ಕಟ್ಟಿದ್ದಾನೆ, ಇದನ್ನು ಮಾಡಬೇಕು. ಇದು ಕಟ್ಟಿರ್ಬೇಕಾದ್ರೆ ನಾವು ಯಾರು ಹಾಗಾದರೆ? ಬಸವಣ್ಣನವರು ಮಾತು ಹೇಳ್ತಾರೆ, ತೊತ್ತು ಕೆಲಸ ಮಾಡು ಕೂಡಲ ಸಂಗಮ ದೇವನ ಅಂತ ತಿಳ್ಕೊಂಡು. ತೊತ್ತು ಕೆಲಸ ಅಂದರೆ ಆಳಿನ ಕೆಲಸ. ಈ ಜಗತ್ತು ಪರಮಾತ್ಮನದು, ನಾವೆಲ್ಲರೂ ಕೂಡ ಆಳುಗಳು, ನಾವೆಲ್ಲರೂ ಕೂಡ ಆಳುಗಳು. ನಾವೇನು ಮಾಡಬೇಕಾಗಿದೆ? ಆ ಪರಮಾತ್ಮ ಆದೇಶದಂತೆ ಒಳ್ಳೆ ಕೆಲಸಗಳನ್ನ ಮಾಡಬೇಕಾಗಿದೆ. ಹೌದಾ? ಒಂದು ತೋಟ ಇದೆ, ತೋಟದಲ್ಲಿ ಒಬ್ಬ ಆಳಿರ್ತಾನೆ. ಆ ತೋಟದಲ್ಲಿ ಆಳಿದ್ದಾಗ ಆ ಆಳು ಅಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾಗ ಅಲ್ಲಿ ತೋಟದ ಮಾಲೀಕ ಅವನಿಗೆ ಸಂತೋಷ ಆಗುತ್ತೆ. ಆದರೆ ಅವನು ಆ ಆಳು ಹಾಳು ಮಾಡ್ತಾ ಇದ್ದಾಗ ತೋಟಗಾರ ಏನು ಮಾಡ್ತಾನೆ, ತೋಟದ ಮಾಲೀಕ ಏನು ಮಾಡ್ತಾನೆ, ಆಲೋಚನೆ ಮಾಡಿ. ಹಾಗಾಗಿದೆ ಇವತ್ತಿನ ಒಂದು ನಮ್ಮ ಸ್ಥಿತಿ ಇದು. ಇವತ್ತು ಪ್ರಾಣಿಗಳಿಂದ ಈ ಜಗತ್ತು ನಾಶ ಆಗ್ತಾ ಇಲ್ಲ, ಈ ಪ್ರಾಣಿಗಳಿಂದ ಈ ಜಗತ್ತಿಗೆ ಹಾನಿ ಆಗ್ತಾ ಇಲ್ಲ,
ಆನಂತರ ಪಕ್ಷಿಗಳಿಂದ ಈ ಜಗತ್ತಿಗೆ ಹಾನಿ ಆಗ್ತಾ ಇಲ್ಲ ಜಲಚರಗಳಿರತಕ್ಕಂತ ಮೀನು ಮೊಸಳೆಗಳಿಂದ ಈ ಜಗತ್ತು ಹಾನಿ ಆಗ್ತಾ ಇಲ್ಲ ಈ ಜಗತ್ತಿಗೆ ಹಾನಿ ಆಗ್ತಿರೋ ಯಾರಿಂದ ಅಂತಂದಾಗ ಇದು ಮನುಷ್ಯನಿಂದ ಮನುಷ್ಯನಿಗೆ ಒಂದು ಮನೆ ಕಟ್ಟಲು ಸಾಕಾಗೋದಿಲ್ಲ ಅದಕ್ಕೆ ಬೇಕಾದಷ್ಟು ಮನೆಗಳು ಬೇಕು ಅಂತ ಅದರಿಂದ ಏನಾಗಿದೆ ಮನೆಗಳು ಆಗಿಬಿಟ್ಟು ಕಾಡೆಲ್ಲವೂ ಕೂಡ ನಾಶ ಆಗ್ತಿದೆ ಪ್ರಕೃತಿಯನ್ನ ಸಂಪೂರ್ಣವಾಗಿ ನಾಶ ಮಾಡ್ತಿದನೆ ಮನುಷ್ಯ ಹೌದೋ ಅಲ್ಲ ಆಲೋಚನೆ ಮಾಡಿ ಸುಮ್ಮನೆ ದೃಷ್ಟಾಂತಗಳನ್ನ ಕೊಡ್ತಾ ಇದ್ದಾರೆ ಇವತ್ತು ಒಂದು ಮನೆಗೆ ಒಂದು ಬೋರ್ವೆಲ್ ಅಂತ ಕೊರುತ್ತಾರೆ ಎಷ್ಟು ಕೋಟಿ ಕೋಟಿ ಬೋರ್ವೆಲ್ಗಳು ಇವತ್ತಿದ್ವಿ ಆಲೋಚನೆ ಮಾಡಿ ಎಷ್ಟು ಡಿಸ್ಟ್ರಕ್ಟಿವ್ ಅಲ್ವಾ ಇದು ನಾವು ಆಲೋಚನೆ ಮಾಡಿದೀವ ನಾವೇನು ಮಾಡಿದ್ದೀವಿ ಇದನ್ನು ಗ್ರಾಂಟೆಡ್ ಆಗಿ ತಗೊಂಡಿದ್ದೀವಿ ಇದನ್ನು ಈ ಭೂಮಿ ಅಂತಕ್ಕಂತ ಗ್ರಾಂಟೆಡ್ ಆಗಿ ತಗೊಂಡಿದ್ದೀವಿ ತಿಳ್ಕೋಬೇಕು ಇವತ್ತು ಇಡೀ ವಿಶ್ವದಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಸದ್ಯದ ಮಟ್ಟಿಗೆ ನಾವು ನೋಡ್ತಕ್ಕಂಥದ್ದು ಈ ಜಗತ್ತು ಮಾತ್ರ ಮನುಷ್ಯನು ಬದುಕಲಿಕ್ಕಿರ್ತಕ್ಕಂಥ ತಾಣ ಹೌದಾ ಚಂದ್ರಲೋಕವೂ ಇಲ್ಲ ಮಂಗಳಲೋಕವೂ ಇಲ್ಲ ಯಾವ ಗ್ರಹಗಳು ಕೂಡ ಇಲ್ಲ ಅಂತ ನೋಡ್ತಿದ್ದೀವಿ ಸದ್ಯದ ಮಟ್ಟಿಗೆ ಆದರೆ ತಿಳ್ಕೋಬೇಕಾಗಿದೆ ಇದು ಒಂದೇ ಇರತಕ್ಕಂಥದ್ದು ಇದರಲ್ಲಿ ಕೇವಲ ಮನುಷ್ಯ ಅಷ್ಟೇ ಜೀವನ ಆಗೋದಲ್ಲ ಅಲ್ಲಿ ಪ್ರಾಣಿಗಳು ಪಕ್ಷಿಗಳು ಜಲಚರಗಳು ಕೂಡ ಅಲ್ಲಿ ಜೀವನ ಮಾಡಬೇಕು ಆದರೆ ನಮ್ಮದು ಡಿಸ್ಟ್ರಕ್ಟಿವ್ ಮೈಂಡ್ ಹೇಗಿದೆ ನಮ್ಮದು ವಿನಾಶಕಾರಿ ಮನೋಭಾವ ಹೇಗಿದೆ ಅಂತಿಕೊಂಡು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಒಂದೆರಡಲ್ಲ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ತಪ್ಪು ಮಾಡ್ತೇವೆ ಹೆಜ್ಜೆ ಹೆಜ್ಜೆಲ್ಲೂ ಕೂಡ ತಪ್ಪು ಮಾಡ್ತೇವೆ ಅಲ್ಲಿ ಬೇಕಾದಷ್ಟು ರೀತಿಯಲ್ಲಿ ಓಡಾಡ್ತಾ ಕಾರು ಬಸ್ಸು ಲಾರಿ ಬೇಕಾದಷ್ಟು ರೀತಿಯಲ್ಲಿ ಓಡಾಡ್ತಾ ಇದ್ದಾವೆ ಓಡಾಡ್ತಾ ಇರಬೇಕಾದ್ರೆ ಅವಶ್ಯಕತೆಯೋ ಅನವಶ್ಯಕೆಯೋ ವಿಪರೀತವಾಗಿ ಓಡಾಡ್ತವೆ ಆ ಹೊಗೆಯಿಂದ ಇಡೀ ಪರಿಸರವನ್ನೇ ನಾಶ ಮಾಡ್ತಾ ಇದ್ದಾವೆ ಇವತ್ತು ಡೆಲ್ಲಿ ನೋಡಿ ಏನಾಗಿದೆ ಅಂತ ತಿಳ್ಕೊಂಡು ಆನಂತರ ಚೈನಾ ನೋಡಿ ಏನಾಗಿದೆ ಅಂತ ತಿಳ್ಕೊಂಡು ಏನಾಗ್ತಾ ಇದೆ ಇವತ್ತಿನ ಆ ಹೊಗೆಯಿಂದ ಏನಾಗ್ತಿದೆ ನೋಡ್ಕೊಳ್ಳಿ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾ ಇದ್ದಾರೆ ತಾನೆ ಯಾಕಾಗ್ತಾ ಇದೆ ಯಾರು ಮಾಡ್ತಾ ಇದ್ದಾರೆ ಪ್ರಾಣಿಗಳು ಮಾಡ್ತಾ ಇದ್ದಾವ ಮನುಷ್ಯ ಮಾಡ್ತಾ ಇರತಕ್ಕಂಥದ್ದು ಅಂದರೆ ಸಂಪೂರ್ಣ ತುಂಬ ಸುಂದರವಾಗಿರ್ತಕ್ಕಂಥದ್ದು ಪ್ರಕೃತಿಯನ್ನು ವಿಕೃತಿ ಮಾಡ್ತಿದ್ದಾನೆ ಯಾರು ಅಂದರೆ ಮನುಷ್ಯ ನಾವು ಅವಲೋಕನ ಮಾಡ್ಕೋಬೇಕು ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಅವಲೋಕನ ಮಾಡ್ಕೋಬೇಕು ಆದರೆ ಅವಲೋಕನ ಮಾಡ್ಕೋತಾ ಇಲ್ಲ ಅವಲೋಕನ ಮಾಡ್ಕೋತಾ ಇಲ್ಲ ಒಂದು ಕಡೆಗೆ ಬಸವಣ್ಣ ಒಂದು ಕಡೆ ಮಾತು ಹೇಳ್ತಾರೆ ಭಾಳ ಚೆನ್ನಾಗಿ ಹೇಳ್ತಾರೆ ಅವರು ಏನಂತಾರೆ ಮನೆಯ ತೊತ್ತಲಸಿದಡೆ ಒಡತಿ ಮಾಡಿಕೊಂಡಿಪ್ಪ ಅಂತ ನಿನಗೆ ನೀವು ಮಾಡಿಕೊ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣರು ಏನು ಹೇಳ್ತಾರೆ ಅಲ್ಲಿ ಅಂತಂದರೆ ಈಗ ಒಂದು ಮನೆ ಇದೆ ಒಂದು ಮನೆಯಲ್ಲಿ ಕೆಲಸಗಾರರಿದ್ದಾರೆ ಆ ಕೆಲಸಗಾರ ಕೆಲಸ ಮಾಡಲಿಲ್ಲ ಅಂತಂದರೆ ಮನೆಯ ಒಡತಿ ಏನು ಮಾಡ್ತಾಳೆ ತಾನು ಸ್ವತಃ ಮಾಡಲೇಬೇಕಾಗತ್ತೆ ಹೌದಾ ಮನೆ ಕೆಲಸ ಮಾಡಲಿಲ್ಲ ಅಂದಾಗ ಆ ಕೆಲಸವನ್ನು ಮನೆ ಒಡತಿ ಮಾಡೇ ಮಾಡ್ತಾಳೆ ಆ ರೀತಿಯಲ್ಲಿ ಈ ಮನುಷ್ಯ ಅಂತಕ್ಕಂಥ ಆಳುಗಳನ್ನು ಪರಮಾತ್ಮ ಕೊಟ್ಟಿದ್ದಾನೆ ಜಗತ್ತಿಗೆ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಕೊಟ್ಟಿದ್ದಾನೆ ಸುಂದರವಿರತಕ್ಕಂಥ ಪ್ರದೇಶವನ್ನು ಕೊಟ್ಟಿದ್ದಾನೆ ಅಲ್ಲಿ ಆದರೆ ಮನುಷ್ಯ ಮಾಡ್ತಕ್ಕಂಥೇನು ಎಲ್ಲ ವಿನಾಶ ಮಾಡ್ತಾ ಇದ್ದಾನೆ ಎಲ್ಲವೂ ಕೂಡ ವಿನಾಶಕಾರಿ ಇರತಕ್ಕಂಥ ಸ್ವಭಾವ ಆಗಿದೆ ಅವನಿಗೆ ಹಣದ ದಾಹ ಹೌದಾ ಹಣ ಆಸ್ತಿ ಅದರದ ದಾಹ ಇದೆ ಅವನಿಗೆ ಇಲ್ಲಿ ಹೇಗೆ ಅದು ಬೇಕು ಬೇಕು ಅಂತ ತಿಳ್ಕೊಂಡು ಅಲ್ಲೇ ಕೂತ್ಕೊಳ್ತದಲ್ಲ ಅದು ಸಿಗೋ ತನಕ ಬಿಡೋದಿಲ್ಲ ಆ ಪ್ರಕಾರದಲ್ಲಿ ಮನುಷ್ಯ ಅವನಿಗೆ ಹಣದ ಆಸೆಯಿಂದ ಅದು ಸಿಗೋ ತನಕ ಬಿಡೋದಿಲ್ಲ ಅದಕ್ಕೋಸ್ಕರ ಇನ್ನೊಬ್ಬನು ಕೂಡ ಕೊಲ್ತಾನೆ ಇನ್ನೊಬ್ಬರಿಗೂ ಕೂಡ ನಾಶ ಮಾಡಲಿಕ್ಕೆ ಹೋಗ್ತಾನೆ ಪ್ರಾಣಿಗಳ ಸಂಕುಲನೆ ನಾಶ ಮಾಡ್ತಾ ಇದ್ದಾನೆ ಹೌದಾ ಪ್ರಾಣಿಗಳ ಸಂಕುಲ ಮಾಡಿಬಿಡೋದು ಅವನಿಗೆ ಪರಮಾತ್ಮ ಪ್ರಾಣಿಗಳ ಮನುಷ್ಯನಿಗಿಂತೇನೂ ಕೊಟ್ಟಿಲ್ಲ ಬೇಕಾದಷ್ಟು ಧಾನ್ಯಗಳನ್ನ ಕೊಟ್ಟಿದ್ದಾನೆ ಪರಮಾತ್ಮ ಆದರೆ ಅದನ್ನು ಮಾಡ್ತಾ ಇಲ್ಲ ರೆಡಿಮೇಡ್ ಫುಡ್ ಬೇಕಿತ್ತನಿಗೆ ಈತನಿಗೆ ರೆಡಿಮೇಡ್ ಫುಡ್ ಬೇಕು ಕೋಟ್ಯಾಂತರ ಪ್ರಾಣಿಗಳನ್ನ ಹತ್ಯೆ ಮಾಡಿ ಮಾಡಿ ಹೋಗ್ತಾನೆ ಒಂದು ಸ್ಲಾಟರ್ಗಳು ಒಂದು ಗಂಟೆಯಲ್ಲಿ ಸಾವಿರ ಸಾವಿರ ಹಸುಗಳನ್ನ ಅಲ್ಲಿ ಕೊಂದು ಹಾಕ್ತವೆ ಮಾಂಸವನ್ನು ತೆಗಿತವೆ ಹೌದಾ ಅಂಥದ್ದು ಒಂದು ಗಂಟೆಯಲ್ಲಿ ಇಷ್ಟ ಆಗ್ತಿದ್ದಾಗ ಜಗನಿತ್ಯಾದ್ಯಂತ ಎಷ್ಟು ಲಕ್ಷ ಸ್ಲಾಟರ್ಗಳಿದೆ ನೋಡ್ಕೊಳ್ಳಿ ಎಷ್ಟು ಕೋಟಿ ಕೋಟಿ ಪ್ರಾಣಿಗಳ ಹತ್ಯೆ ಆಗ್ತಿದೆ ಅಂತ ತಿಳ್ಕೊಂಡು ನೋಡ್ಕೊಳ್ಳಿ ಹೀಗೆ ಇದೆಲ್ಲದೂ ಕೂಡ ಯಾರು ಕಾರಣ ಇದಕ್ಕೆಲ್ಲವೂ ಕೂಡ ಮನುಷ್ಯನೇ ಕಾರಣ ಹೀಗೆಲ್ಲ ಇರಬೇಕಾದ್ರೆ ಇದರ ಯಜಮಾನ ಆಗಿರ್ತಕ್ಕಂಥ ಪರಮಾತ್ಮ ಸುಮ್ಮನೆ ಕೂತಿರ್ಬೇಕಾಗಾದ್ರೆ ಸುಮ್ಮನೆ ಕೂತಿರ್ಬೇಕು ಅದಕ್ಕೆ ಬಸವಣ್ಣ ಹೇಳ್ತಾರೆ ಮನೆಯ ತೊತ್ತಲಿಸಿದ್ರೆ ಒಡತಿ ಮಾಡಿಕೊಟ್ಟಿಪ್ಪಂತೆ ನಿನಗೇನು ಮಾಡಿಕೊಡಲ್ಲ ಸಂಗಮದೇವ ಅಂತ ಅದೇ ಹೇಳ್ತಾಂದ್ರೆ ಅದಕ್ಕೆ ಪರಮಾತ್ಮ ಏನು ಮಾಡಿದಾಗ ಅವನು ಅಂದ್ಕೊಂಡ ಇನ್ನು ಈ ಆಳುಗಳಿಂದ ಪ್ರಯೋಜನ ಇಲ್ಲ ಈ ಮನುಷ್ಯರನ್ನು ಕೂಡ ಬರೀ ವಿನಾಶಕಾರಿ ಮನುಷ್ಯರು ಇವರಿಗೆ ಸರಿಯಾಗಿ ಮಾಡಬೇಕು ಅಂತ ತಿಳ್ಕೊಂಡು ಏನು ಮಾಡ್ದ ಮನುಷ್ಯನ ಕೂಡ ಹಾಕ್ತಾ ಈಗ ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಕೂಡ ಲಾಕೊಟ್ಟಿದೆಯೋ ಇದು ಎಲ್ಲರನ್ನೂ ಕೂಡ ಕೂಡ ಹಾಕ್ತಾ ಕೂಡ ಹಾಕ್ಬಿಟ್ಟು ತನಪಾಡಿ ತನ್ನ ಕ್ಲೀನ್ ಮಾಡ್ಕೋತಾ ಇದ್ದಾನೆ ನೋಡಿ ತನಪಾಡಿ ತನ್ನ ಕ್ಲೀನ್ ಮಾಡ್ಕೋತಾನೆ ಎಲ್ಲ ರಸ್ತೆಗಳು ಕೂಡ ಕ್ಲೀನ್ ಆಗಿದ್ದಾವೆ ಆ ವಾತಾವರಣ ನೋಡಿ ಡೆಲ್ಲಿಯ ವಾತಾವರಣ ನೋಡಿ ಹೇಗಾಗಿದೆ ಅಂತ ತಿಳ್ಕೊಂಡು ಅಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಉಸಿರು ಕಟ್ತಾ ಇತ್ತು ಈಗ ಅದು ಫ್ರೀ ಆಗಿದೆ ಆ ನಂತರದಲ್ಲಿ ಚೈನಾದಲ್ಲಿ ಅಲ್ಲಿ ನ್ಯಾಸದವ್ರು ಹೇಳ್ತಾ ಇದ್ದಾರೆ ಸ್ಯಾಟಲೈಟಿಂದ ಚೈನಾ ಕಾಣ್ತಾ ಇರಲಿಲ್ವಂತೆ ಈಗ ಅದು ಕೂಡ ಕಾಣ್ತಾ ಇದೆ ಅಂತ ತಿಳ್ಕೊಂಡು ಹೇಳ್ತಾರೆ ಪಂಜಾಬ್ನಲ್ಲಿ ನಿಂತ್ಕೊಂಡ್ರೆ ಹಿಮಾಲಯಸ್ ಕಾಣ್ತಾ ಇರಲಿಲ್ಲ ಆದರೆ ಈಗ ಕಾಣ್ತಾ ಇದೆ ಅಂತ ತಿಳ್ಕೊಂಡಿರ್ತಾರೆ ಅಂದರೆ ಪರಮಾತ್ಮ ಕ್ಲೀನ್ ಮಾಡ್ಕೋತಾನೆ ಅವನಿಗೇನು ಬೇಕೋ ಅದನ್ನು ಮಾಡ್ಕೋತಾನೆ ಗಂಗಾ ನದಿ ಶುದ್ಧಿ ಆಗ್ತಾ ಇದೆ ಯಮುನಾ ನದಿ ಶುದ್ಧಿ ಆಗ್ತಾ ಇದೆ ಎಲ್ಲವೂ ಕೂಡ ಶುದ್ಧಿ ಆಗ್ತಾ ಇದೆ ಯಾವುದೇ ಪರಮಾತ್ಮ ತಾನು ಮಾಡ್ಕೋತಾನೆ ಇಂಥ ಮನುಷ್ಯನನ್ನ ಕೂಡ ಹಾಕಿಬಿಟ್ಟು ತಾನು ಮಾಡ್ಕೋತಾ ಇದ್ದಾನೆ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ನಾವು ತಿಳ್ಕೋಬೇಕಾಗಿದೆ ನಮ್ಮನ್ನು ನಾವು ಅವಲೋಕನ ಮಾಡ್ಕೋಬೇಕಾಗಿದೆ
ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡ್ಬಿಟ್ಟು ಪರಿವರ್ತನೆ ಮಾಡಬೇಕಾಗಿದೆ. ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಈ ಜಗತ್ತಿನ ಸ್ವೀಕಾರ ಮಾಡೋದನ್ನು ಕಲಿತುಕೋಬೇಕಾಗಿದೆ. ಇದು ನಮ್ಮ ಆಧ್ಯಾತ್ಮಿಕ ಕೂಡ ಅನುಕೂಲ, ಇದು ನಮ್ಮ ಆಸೆ ಎಲ್ಲವೂ ಕೂಡ ತೊಡೆದಾಕ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ, ಆಧ್ಯಾತ್ಮ ವಿಕಾಸ ಆಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಅವರವರ ಒಂದು ಫೀಲ್ಡಲ್ಲಿ ಅವರವರ ಒಂದು ರಂಗದಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆ ಆಗಬೇಕು ಅಂತ ತಿಳ್ಕೊಂಡು ನೋಡಲಿಕ್ಕೆ ಇದೊಂದು ಸುವರ್ಣಾವಕಾಶ ಅಂತ ತಿಳ್ಕೊಂಡು ನೋಡ್ತೇನೆ. ಇದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಅದರಿಂದ ಈ ಥರದಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ಟು ನಮ್ಮನ್ನು ಅವಲೋಕನ ಮಾಡ್ಕೊಳ್ಳೋಣ, ಪರಮಾತ್ಮನ ಕೇಳ್ಕೊಳ್ಳೋಣ, ನಮ್ಮಲ್ಲಿ ಒಳ್ಳೆಯ ಬುದ್ಧಿ ಬರಲಿ ಅಂತ ತಿಳ್ಕೊಂಡು ಬೇಡ್ಕೊಂಡ್ಬಿಟ್ಟು ಬೇಡ್ಕೋಬೇಕು ಅಂತ ತಿಳ್ಕೊಂಡು ಸೂಚಿತಾ ನೀವೆಲ್ಲರೂ ಕೂಡ ಬೇಡ್ಕೊಳ್ಳಿ ಅಂತ ತಿಳ್ಕೊಂಡು ಸೂಚಿತಾ. ಇವತ್ತು ಆ ಕೊರೋನಾ ಇದೆ, ಎಲ್ಲರೂ ಕೂಡ ಏನು ಅದರಲ್ಲಿ ಬಳಲ್ತಾ ಇದ್ದರೂ ಅವರೆಲ್ಲರೂ ಕೂಡ ಚೆನ್ನಾಗಿ ಅವರ ಆರೋಗ್ಯ ಎಲ್ಲವೂ ಕೂಡ ಚೆನ್ನಾಗಾಗಲಿ, ಕರೋನಾ ಅಂತಕ್ಕಂಥದ್ದು ಇಡೀ ವಿಶ್ವದಿಂದ ದೂರ ಆಗಲಿ, ಮನುಷ್ಯನಲ್ಲಿ ಒಳ್ಳೆಯ ಬುದ್ಧಿ ಬರಲಿ ಅಂತಕ್ಕಂಥದ್ದನ್ನು ಅಲ್ಲಿ ಪರಮಾತ್ಮ ಕೇಳ್ಕೊಳ್ಳೋಣ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು.